ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ರವಿ ಎಂ ಚೌಡಿ ಮಾತಾಡ್ತಾ ಇರೋದು. ಸೊ ನಾ ಇವಾಗ ಲೈವ್ ಬಂದಿದ್ದಕ್ಕಂತಂದರೆ ನಮ್ಮ ಸಾಂಗ್ ಆಲ್ಬಮ್ ಸಾಂಗ್ ಕನ್ನಡ ಹೇ ಜೀವ ನಿನಗಾಗಿ ಎ ಟು ಎಂಟರ್ಟೈನ್ಮೆಂಟಲ್ಲಿ ರಿಲೀಸ್ ಆಗಿತ್ತು. ಸೊ ಆ ಸಾಂಗ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತು. ಇದು ನನ್ನದು ಫಸ್ಟ್ ಸಾಂಗ್ ಆದ್ರೂ ಅದಕ್ಕೆ ಇರೋ ರೆಸ್ಪಾನ್ಸು ನಿಮ್ಮ ಕಡೆಯಿಂದ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಿ. ಸೊ ಅದರಿಂದ ಒಂದು ರೀತಿಯಿಂದ ಇದು ಚೆನ್ನಾಗಿ ನಡೀತದೆ ಅಂತ ಒಂದು ಭಾವಿಸಿದ್ದೀನಿ. ಆ್ಯಂಡ್ ಈ ಸಾಂಗ್ ಬಗ್ಗೆ ನಾನು ಹೇಳಬೇಕಂತ ಒಂದೆರಡು ಮಾತುಗಳಿತ್ತು. ಸೊ ಅದನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡಬೇಕಂತ ಇದ್ದೀನಿ. ಫಸ್ಟಾಗಿ ಈ ಹಾಡು ಬಂದುಬಿಟ್ಟು, ಜರ್ನಿ ಬಂದುಬಿಟ್ಟು ನನ್ನ ಲೈಫ್ ಜರ್ನಿನೇ. ಸೊ ನಾನು ಒಂದು ದಾಂಡೇಲಿಯಿಂದ ಒಂದು ಕನಸು ಕಾಣ್ಕೊಂಬರ್ತೀನಿ. ನನ್ನ ಲೈಫ್ನ ಹೀಗಿರಬೇಕು ಹಾಗಿರಬೇಕು ಅಂತ ಪ್ರತಿಯೊಬ್ಬ ಮನುಷ್ಯಂದು ಇರುತ್ತಲ್ಲ, ಹಾಗೆ ನಾನು ಒಂದು ಲೈಫ್ನ ಲೀಡ್ ಮಾಡಿ ಚೆನ್ನಾಗಿ ಒಂದು ಬೆಳವಣಿಗೆ ಆಗಬೇಕು, ಬೆಂಗಳೂರಲ್ಲಿ ಬಂದುಬಿಟ್ಟು ಒಂದು ಒಳ್ಳೆ ಜಾಬ್ ಸೇರಬೇಕು ಅಂತ ಪ್ರತಿಯೊಬ್ಬರು ಇರುತ್ತೆ. ಅದೇ ಥರ ನನ್ನದು ಒಂದು ತುಂಬ ಕನಸಿತ್ತು. ಆ ಕನಸನ್ನು ನಾನು ನೆನೆಸ್ಕೊಂಡು ಬಿಟ್ಟೇ ಈ ಒಂದು ಲೆವೆಲಲ್ಲಿ ಬಂದಿದ್ದೀನಿ, ಒಂದು ಸ್ಟೇಜಲ್ಲಿ ಬಂದಿದ್ದೀನಿ. ಒಂದು ಚಿಕ್ಕ ಸಾಧನೆ ನಾನು ಸಾಧನೆ ಮಾಡಿದ್ದೀನಿ, ಒಂದು ಚಿಕ್ಕ ಸಾಧನೆ. ಸೊ ಆ ಸಾಧನೆಯನ್ನು ಒಂದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಈ ಲಿರಿಕ್ಸ್ನ ನಾನು ಬರೆದಿದ್ದೀನಿ. ಬಟ್ ಈ ಲಿರಿಕ್ಸ್ ಬರೀಲಿಕ್ಕೆ ಕಾರಣ ನಮ್ಮ ಸರ್ ಆದಂಥ ಶಶಾಂಕ್ ಶೇಷಗಿರಿಯವರು. ಸೊ ಅವರು ನನಗೆ ಕೊಟ್ಟ ಸಪೋರ್ಟು, ಆ್ಯಂಡ್ ಅವರು ಒಂದು ನಮಗೆ ಮೋಟಿವೇಶ್ನಲ್ಲಿ ಒಂದೆರಡು ಮಾತು ಹೇಳಿದರು. ಸೊ ಮಾತೇನಂತಂದರೆ, ನಿನಗೆ ಏನಂತ, ನನಗೆ ಆ್ಯಕ್ಟಿಂಗ್ ತುಂಬ ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದ, ಮಾಡಬೇಕು ಏನೋ ಒಂದು ರೀತಿ ಮಾಡಬೇಕಂತ ಪ್ರತಿಯೊಬ್ಬರದ್ದು ಇರುತ್ತೆ. ಸೊ ಅದೇ ಥರ ನಂದು ಇತ್ತು. ಸೊ ಯಾವುದೋ ಒಂದು ಸರ್ ಒಂದು ಫಿಲ್ಮಲ್ಲಾಗಲಿ ಒಂದು ಇದರಲ್ಲಾಗಲಿ ನಾನು ಒಂದು ಸಾಂಗ್ ನಾನು ಬಯಸ್ತೀನಿ ಸರ್ ಅಂತ ಒಂದು ಮಾತು ಎರಡು ಮೂರು ಮಾತು ಮಾತಾಡಿದೆ ಅವ್ರ ಜೊತೆಗೆ. ಅವಾಗ ಅವರು ಒಂದು ಎರಡು ಮೂರು ಮಾತು ಹೇಳಿದ್ರು ನನಗೆ. ಸೊ ಆ ಮಾತಿಂದ ಒಂದು ಇನ್ಸ್ಪಿರೇಷನ್ ಇರಬಹುದು ಅಂತ ನಾನು ಭಾವಿಸ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶಶಾಂಕ್ ಶೇಷಗಿರಿ ಸರ್. ಆ್ಯಂಡ್ ಇದಾದಮೇಲೆ ಈ ಹಾಡನ್ನ ಚೆನ್ನಾಗಿ ಮೂಡಿ ಕೊಟ್ಟಿದ್ದಾರೆ. ಅಂದರೆ ಒಂದು ನನ್ನ ಲೈಫ್ ಜರ್ನಿನ ಒಂದು ಯಾವ ಥಾಟ್ಸಲ್ಲಿ ಮಾಡಿಕೊಳ್ಬೇಕನ್ನೋದು ಇದೆಲ್ಲ ಅದು ಒಬ್ಬರು ಡೈರೆಕ್ಟ್ರ್ ಕೈಲಿರುತ್ತೆ, ಸೊ ನಮ್ಮ ಕೈಲಿರಲ್ಲ. ಸೊ ನಾವೇನಾಗುತ್ತೆ, ಫಸ್ಟ್ ಟೈಮ್ ನಾವು ಕ್ಯಾಮ್ರಾ ಮುಂದೆ ಬರಬೇಕಂದ್ರೆ ನಮಗೆಲ್ಲ ಆ ಥರ ಮೈಂಡಲ್ಲಿ ಬರೋಲ್ಲ ಏನು ಮಾಡಬೇಕು ಅನ್ನೋದು. ಬಟ್ ಅದನ್ನು ರಾಕೇಶ್ ಶರ್ಮಾ ಅನ್ನೋರು ನಮ್ಮ ಡೈರೆಕ್ಟ್ರ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರಾಕೇಶ್ ಶರ್ಮಾ ಅವ್ರಿಗೂ ಈ ವಿಡಿಯೋನ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಇದು ಇವಾಗ ಇನ್ನೊಂದು ಖುಷಿ ವಿಚಾರ ಅಂದರೆ 1 lakh ರೀಚ್ ಆಗಿದೆ ಎ ಟು ಎಂಟರ್ಟೈನ್ಮೆಂಟಲ್ಲಿ ಅಂದಾಗ. ಇದು ಒಂದು ಎಲ್ಲರಿಗೂ ಬೇರೆ ಸಾಂಗ್ ಪ್ರಕಾರ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ, ಬಟ್ ನನ್ನ ಸಾಧನೆಗೆ ನಂದೊಂದು ಖುಷಿಯ ಪ್ರಕಾರ ನೋಡಿದ್ರೆ ಇದು 1 lakh ಈಸ್ ಫಾರ್ ಹ್ಯಾಪಿ ಫಾರ್ ಮೀ. ಯಾಕಂದರೆ ತುಂಬ ಚೆನ್ನಾಗಿ ಹಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಒಂದು ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ಸ್. ಆ್ಯಂಡ್ ತುಂಬ ಕಸ್ಟಮರ್ ಆಗಲಿ, ನನ್ನ ನಾನು ಆ್ಯಕ್ಚುಲಿ ಒರಿಜಿನಲಿ ನನ್ನ ಬಿಸ್ನೆಸ್, ಆ್ಯಂಡ್ ಆ ಬಿಸ್ನೆಸ್ಸಲ್ಲಿರೋ ತುಂಬ ಕಸ್ಟಮರ್ ಆಗಲಿ, ನನ್ನ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಇಷ್ಟು ಹೇಳಿಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.